ನಮ್ಮ ನಾಡಿನ ಗಡಿ ಗಡಿ ಗೋಪುರಗಳ ಮೇಲೆ ಆರಾಡಲಿ ನಮ್ಮ ಕನ್ನಡ ಬಾವುಟವು ಕೆಚ್ಚತೆ ವೀರರು ಅಚ್ಚಿದ ದೀಪ ಆರಾದಿರಲಿ ಯುಗ ಯುಗವು ಪ್ರತಿಯೊಬ್ಬರೂ ಕನ್ನಡಕ್ಕಾಗಿ ಕೈಯತ್ರಿ ನಿಮ್ಮ ಕೈ ಕಲ್ಪವೃಕ್ಷ ಆದದೆ ವೈಕ್ಷಿಕರ ನಮಸ್ಕಾರ 68ನೇ ಕನ್ನಡ ರಾಜ್ಯೋತ್ಸವ ಕನ್ನಡಿಗರಾಗಿ ನಾವೆಲ್ಲ ಸಂಭ್ರಮಿಸಬೇಕಾಗಿರೋ ದಿನ ಅರೆ ಕರ್ನಾಟಕ ಅಂತ ಹೆಸರಾಗಿ 50ನೇ ಕನ್ನಡ ರಾಜ್ಯೋತ್ಸವ ಸಿದ್ದರಾಮಯ್ಯ ಅವರು ಘೋಷಿಸಿದ್ದಾರೆ ಇಡೀ ವರ್ಷ ಕನ್ನಡದ ಕಂಪ ಇರಬೇಕಂತ ಅದು ನಾವಿರುವಂತ ಬೆಂಗಳೂರಿನ ಬ್ಯಾಡರಾಯನಪುರದ ದಾಸರಹಳ್ಳಿಯ ಕೆಂಪೇಗೌಡ ಸರ್ಕಲ್ನಲ್ಲಿ ತುಂಬಾನೇ ಜೋರಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕನ್ನಡದ ಕಂಪು ಇಲ್ಲೊಂದಷ್ಟು ಜನ ನಮ್ಮ ಜೊತೆ ಇದ್ದಾರೆ ಕನ್ನಡದ ಕಲಾಭಿಮಾನಿಗಳು ಅವರನ್ನೇ ಮಾತಾಡ್ಸೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಅಕ್ಷಯ್ ಅಕ್ಷಯ್ ಸರ್ ಹೇಗೆ ಅನಿಸ್ತಿದೆ ನೀವು ಚೈಲ್ಡ್ಹುಡ್ ಅಲ್ಲಿ ನೋಡಿದ ಕನ್ನಡಕ್ಕೂ ಬೆಂಗಳೂರಲ್ಲಿ ಇವಾಗಿರುವಂತ ಕನ್ನಡದ ಪರಿಸ್ಥಿತಿ ಮುಂದೆ ಏನಾಗಬೇಕು ಕನ್ನಡ ಉಳಿಬೇಕು ಬೆಳಿಬೇಕಂದ್ರೆ ಸರ್ ನಾವು ಓದಬೇಕಾದ್ರೆ ಕನ್ನಡ ಅಷ್ಟು ಪರವಾಗಿಲ್ಲ ಇತ್ತು ಕೊರೋನಾ ಇತ್ತು ಸ್ಕೂಲಲ್ಲೆಲ್ಲ ಕನ್ನಡ ಚಂಬಳೆ ಕೊಡ್ತಾ ಇರೋ ಆಮೇಲೆ ಬರ್ತಾ ಬರ್ತಾ ಕನ್ನಡ ಫುಲ್ ಕಡಿಮೆ ಆಗೋಯಿತು ಹಿಂಗೆ ಹೆಂಗೆ ಕಮ್ಮಿ ಆಯ್ತಂದರೆ ಸ್ಕೂಲ್ ಕಾಲೇಜಲ್ಲೆಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿಬಿಟ್ಟು ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಮಾಡಿಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿದ್ರು ಮೇನ್ ಅದೇ ಪ್ರಾಬ್ಲಮ್ ಆಗಿರುತ್ತೆ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಮಾಡಬೇಕು ಮೇನ್ ಅದೇ ಇರೋದು ಕನ್ನಡ ಇವಾಗ ಎಷ್ಟೊಂದು ಜನಕ್ಕೆ ಸಂಸ್ಕೃತ್ ಮಾಡಿದ್ದಾರೆ ಲ್ಯಾಂಗ್ವೇಜ್ನ ಸಂಸ್ಕೃತ್ ಬಂದು ಕನ್ನಡನೇ ಕೊಡಲಿ ಯಾಕೆ ಕನ್ನಡ ಕನ್ನಡ ಎಲ್ಲರೂ ಕನ್ನಡ ಕಲಿಯಲೇಬೇಕು ನಾವು ನೆಲ ಎಲ್ಲ ಎಲ್ಲ ನೀರು ಕುಡಿದ್ರು ಕನ್ನಡ ಎಲ್ಲ ಕನ್ನಡನೇ ಸೊ ಅದಕ್ಕೋಸ್ಕರ ಸಂಸ್ಕೃತ್ ಬಂದು ಕನ್ನಡನೇ ಮಾಡಲಿ ಫಸ್ಟ್ ಲ್ಯಾಂಗ್ವೇಜು ಯಾಕೆ ಹಿಂದಿ ಭಾಷೆ ಮಾಡಬೇಕು ನೆಕ್ಸ್ಟು ಕನ್ನಡ ಮಾಡೋದು ನಮಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಅಟ್ಲೀಸ್ಟ್ ಕನ್ನಡ ಕೊಲ್ಲೆ ಅಟ್ಲೀಸ್ಟ್ ಹುಡುಗರು ಮುಂದೆ ಬರ್ತಾರೆ ಎಷ್ಟೊಂದು ಜನ ನಮ್ಮ ಮನೆಯಲ್ಲಿ ಸಂಸ್ಕೃತ ಬೇಡ ಕನ್ನಡ ಬೇಡ ಸಂಸ್ಕೃತ ತೊಗೊಳ್ಳಿ ಅಂತ ಅವರೇ ಪೇರೆಂಟ್ಸ್ ಪುಷ್ ಮಾಡ್ತಾಯಿದ್ದಾರೆ ಪೇರೆಂಟ್ಸು ಅಟ್ಲೀಸ್ಟು ಎಲ್ಲ ಹುಡುಗರಿಗೂ ಪುಷ್ ಮಾಡಬೇಕು ಕನ್ನಡ ತೊಗೊಳ್ಳಿ ಸಂಸ್ಕೃತ ಬೇಡ ಆ ಥರ ಪುಷ್ ಮಾಡ್ರೆ ಅಟ್ಲೀಸ್ಟ್ ಅವಾಗಲೂ ಕನ್ನಡ ಉಳಿಯುತ್ತೆ ಇವಾಗ ನೋಡ್ರೆ ನಮ್ಮದು ಮುಗೀತು ಅಷ್ಟೇ 90s ಅಷ್ಟೇ ಮುಗೀತು ಇನ್ನು ನೆಕ್ಸ್ಟು ಬರೋ ಕಿಡ್ಸ್ ಎಲ್ಲ ಏನೇ ಕನ್ನಡ ಕಲಿತವರೆಲ್ಲ ಗೊತ್ತಿಲ್ಲ ಕನ್ನಡ ಲ್ಯಾಂಗ್ವೇಜ್ ಬರುತ್ತೋ ಗೊತ್ತಿಲ್ಲ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಎಸ್ ಸರ್ ನಿಮ್ಮ ಹೆಸರು ಅಭಿಷೇಕ್ ಅಂತ ಅಭಿಷೇಕ್ ಅವರೇ ಕನ್ನಡ ಇವತ್ತು ಕೆಲ ಹೋರಾಟಗಾರರಿಗೆ ಮಾತ್ರ ಸೀಮಿತ ಆಗಿದೆ ಈ ಹಿಂದೆ ಇದ್ದಂಥ ಕನ್ನಡದ ಕಿಚ್ಚು ಈಗ ನೋಡ್ರೆ ಕಾವೇರಿ ಕಿಚ್ಚು ಎದ್ದೇಳ್ತಾ ಇದೆ ಹೌದು ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯದವ್ರು ಬದುಕ್ಬೋದು ತಪ್ಪೇನಿಲ್ಲ ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ಆದರೆ ಕನ್ನಡಿಗರಾಗಿ ನಾವು ಪರಿತಪಿಸೋ ಕ್ಷಣ ಬಂದಿದೆಯಾ ಅಥವಾ ಕನ್ನಡ ಉಳಿಬೇಕು ಬೆಳಿಬೇಕಂದ್ರೆ ಏನು ಮಾಡಬೇಕು ಸರ್ ಕಾವೇರಿ ಹೋರಾಟಕ್ಕಲ್ಲ ಕನ್ನಡ ವಿಚಾರ ಬಂದರೆ ಪ್ರತಿಯೊಬ್ಬ ಮನೆಯಿಂದನೂ ಎಲ್ಲರೂ ಅದು ನಮ್ಮ ಹಕ್ಕು ಪ್ರತಿಯೊಬ್ಬರೂ ಕನ್ನಡಕ್ಕಾಗಿ ಕೈಯತ್ರಿ ನಿಮ್ಮ ಕೈ ಕಲ್ಪವೃಕ್ಷ ಆಗದೆ ಕನ್ನಡಕ್ಕಾಗಿ ನಾವು ಕನ್ನಡ ನೆಲದಲ್ಲಿ ಇರೋದು ಕನ್ನಡ ಮಣ್ಣು ಕನ್ನಡ ಗಾಳಿ ನಾವು ಕುಡಿತಾ ಇರೋದು ಅದಕ್ಕೆ ಪ್ರತಿಯೊಬ್ಬರೂ ನಮ್ಮ ಕನ್ನಡ ಉಳಿಬೇಕಂದ್ರೆ ನಾವು ಬರೀ ನವಂಬರ್ಗೆ ಸೀಮಿತ ಆಗೋದು ಬೇಡ ಇಡೀ ವರ್ಷ ನಾವು ಕನ್ನಡ ವಿಚಾರ ಅಂತ ಬಂದರೆ ಇದು ನಮ್ಮ ನಾಡಂತ ಬಂದರೆ ಎಲ್ಲರೂ ಮನೆ ಮನೆಯಿಂದನು ಎಲ್ಲರೂ ಬಂದು ನಾವು ಕನ್ನಡಕ್ಕೆ ಏನಾಗುತ್ತೋ ನಮ್ಮ ಕೈಯಿಂದ ಒಂದು ಅದನ್ನು ಮಾಡ್ಕೊಡ್ಬೇಕಂತ ಇದು ಮಾಡ್ತೀನಿ ಅಷ್ಟೇ ನನ್ನ ಕಡೆಯಿಂದ ಆಮೇಲೆ ಇನ್ನೊಂದು ನಮ್ಮ ನಾಡಿನ ಗಡಿ ಗಡಿ ಗೋಪುರಗಳ ಮೇಲೆ ಆರಾಡಲಿ ನಮ್ಮ ಕನ್ನಡ ಬಾವುಟವು ಕೆಚ್ಚತೆ ವೀರರು ಅಚ್ಚಿದ ದೀಪ ಆರಾದಿರಲಿ ಯುಗ ಯುಗವು ಸೂಪರ್ ಸೂಪರ್ ಎಸ್ ಸರ್ ನಿಮ್ಮ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ವೆಂಕಟೇಶ್ ಅವ್ರು ಏನು ಮಾಡ್ತೀರಾ ನಾನು ಓದ್ತಾ ಇದ್ದೀನಿ ಇವಾಗ ಓದ್ತಾ ಇದ್ದೀರಾ ಎಸ್ ಬೆಂಗಳೂರಲ್ಲಿ ಒಂದಷ್ಟು ದಿನಗೂಲಿ ನೌಕರರು ಅನ್ನೋದಕ್ಕಿಂತ ಜಗ್ಗಿ ಡೈಲಿ ವೇಜಸ್ ಕೆಲಸ ಮಾಡ್ತಿರ್ತಾರೆ ಆದರೆ ಅದನ್ನ ಆಳ್ತಿರೋರೆಲ್ಲ ಅನ್ಯ ರಾಜ್ಯದವರು ನೀವೊಂದು ಆಟೋ ಏಜೆನ್ಸಿಗೆ ಹೋಗಿ ಒಂದು ಯಾವುದೋ ಬೇರೆ ಏಜೆನ್ಸಿಗೆ ಹೋಗಿ ಕನ್ನಡಿಗರ ಬೆಳಗ್ಗೆ ಬೆಳೆಯೋಕ್ಕೆ ಪೂರಕವಾದ ಅಂಶಗಳಿಲ್ಲ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ನಮ್ಮನ್ನ ಆಳ್ತಾ ಇದ್ದಾರೆ ನೀವು ಓಲಾ ಊಬರ್ ಹೋಗಿ ಮತ್ತೊಂದು ಏಜೆನ್ಸಿಗಳಿಗೆ ಹೋಗಿ ಏನು ಹೇಳ್ತೀರಾ ಸರ್ಕಾರ ಏನು ಮಾಡಬೇಕು ಸರ್ ಸರ್ಕಾರ ಮಾಡಬೇಕಾಗಿರೋ ದೃಶ್ಯ ಅಂದರೆ ಎಲ್ರಿಗೂ ಕನ್ನಡ ತಿಳಿಬೇಕು ತಿಳಿಸಿ ಕಳಿಬೇಕು ಸರ್ ಯಾಕಂದರೆ ಪ್ರತಿ ವರ್ಷ ಸುಮಾರು ಜನ ಬರ್ತಾಯಿರ್ತಾರೆ ಆ ಕಡೆಯಿಂದ ಈ ಕಡೆ ಇಲ್ಲಿ ಉಳ್ಕೊತಾರೆ ಉಳ್ಕೊಂಡ್ಬಿಟ್ಟು ಜೀವನ ಸಾಗಿಸ್ತಾ ಇರ್ತಾರೆ ಜೀವನ ಸಾಗಿಸ್ತಾ ಇರ್ತಾರೆ ಅವ್ರು ಸಾಗಿಸೋಕ್ಕೆ ನೆಲ ಬೇಕು ಭಾಷೆ ಬೇಡ ಸರ್ ಅವ್ರಿಗೆ ನೆಲ ಬೇಕು ಭಾಷೆ ಬೇಡ ಅದಕ್ಕೆ ನಾನು ಎಲ್ರಿಗೂ ವಿನಂತಿಯಾಗಿ ಕೇಳ್ಕೊತಾ ಇರೋದು ಎಲ್ಲೆಲ್ಲಿಂದ ಬರ್ತೀರಾ ಸೆಟ್ಲ್ ಆಗ್ತೀರಾ ಬೆಂಗಳೂರು ನಿಮಗೆ ಜೀವನ ಕಳಿಸ್ಕೊಡುತ್ತೆ ಎಲ್ಲರೂ ಕನ್ನಡ ಕಲಿಬೇಕು ಎಲ್ಲರೂ ಕನ್ನಡ ಬೆಳೆಸಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಸ್ ಸರ್ ನಾವು ರೋಹಿತ್ ಏನು ಮಾಡ್ತಿರೋದು ಬಿ ಕಾಮ್ ಮಾಡ್ತೀನಿ ಸರ್ ಬಿ ಕಾಮ್ ಮಾಡ್ತಾ ಇದ್ದೀರಾ ಅಲ್ವಾ ರೋಹಿತ ಕನ್ನಡ ನೀವು ಈಗ ನೀವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ನೋಡಿದ್ಕೋ ಅಥವಾ ಇವಾಗ ನೋಡ್ತಿರೋದಕ್ಕೋ ಮುಂದೆ ಯಾವ ರೀತಿ ಬದಲಾವಣೆ ಆಗಬೇಕು ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾ ಕರ್ನಾಟಕದಲ್ಲಿ ಕನ್ನಡವನ್ನು ವ್ಯವಹಾರಿಕ ಭಾಷೆ ಮಾಡ್ತೀವಿ ಅಂದರೆ ಲೀಗಲಾಗಿ ಆಫೀಸ್ಗಳಲ್ಲಿ ಕೂಡ ಮಾಡಬೇಕು ಬೆಂಗಳೂರು ಅಂದರೆ ITCT ಎಲ್ಲ ರಾಜ್ಯದವ್ರು ಇಲ್ಲೇ ಬರ್ತಾರೆ ಎಲ್ಲ ದೇಶದವ್ರು ಇಲ್ಲೇ ಬರ್ತಾರೆ ಕನ್ನಡ ಮರೆ ಆಗ್ತಿದೆಯಾ ಸರ್ ಯಾಕಂದರೆ ಈಗ ನಾವು ಎಲ್ಲ ಕಡೆ ನಾವು ಹೊರ ರಾಜ್ಯಗಳಿಗೆ ಹೋದರೆ ನಾವು ಹಿಂದಿಯನ್ನು ಮಾತಾಡುತ್ತೀರಿ ಸರ್ ಅವರು ಕೂಡ ನಮ್ಮ ನೆಲದಲ್ಲಿದ್ದಾರೆ ಅವರು ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಬೇಕು ಯಾವ ರೀತಿ ಕಲಿಸ್ತೀರಾ ನಿಮ್ಮ ಅಕ್ಕಪಕ್ಕದವ್ರಿಗೆ ಇಲ್ಲಿ ಯಾವುದೇ ದೌರ್ಜನ್ಯ ಮಾಡಬಾರ್ದು ಪ್ರೀತಿಯಿಂದ ಯಾವ ರೀತಿ ಕಲಿಸ್ತೀರಾ ಅದೇ ಈ ಆಫೀಸಸ್ಸಲ್ಲೆಲ್ಲ ಕನ್ನಡ ಲ್ಯಾಂಗ್ವೇಜಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅದರಿಂದ ಕನ್ನಡ ಕಲಿಯೋಕ್ಕೆ ಹೊರ ರಾಜ್ಯವರಿಗೆ ಅನುಕೂಲವಾಗುತ್ತದೆ ಹೀಗಾಗಿ ಕನ್ನಡವನ್ನು ವ್ಯವಹಾರಿಕ ಭಾಷೆ ಮಾಡಬೇಕು ಅಂತ ಹೇಳ್ತಿದ್ದೀರಾ ಹಾಂ ಸರ್
ನಿಮ್ಮ ಹೆಸರು? ತ್ರಿವಿಕ್ರಮ್ ಅಂತ. ತ್ರಿವಿಕ್ರಮ್ ಏನ್ ಮಾಡ್ತೀರಾ? ನಮ್ದು ಬಿಸ್ನೆಸ್, ಸ್ವಂತ ಬಿಸ್ನೆಸ್. ಸ್ವಂತ ಬಿಸ್ನೆಸ್. ಕನ್ನಡ ರಾಜ್ಯೋತ್ಸವ ನವೆಂಬರ್ ಗೆ ಮಾತ್ರ ಸೀಮಿತ ಆಗ್ತಿದ್ಯಾ ಏನು ಅಂದ್ರೆ? ಒಂದು ಹೆಮ್ಮೆ ಆಗುತ್ತೆ, ಕನ್ನಡ ರಾಜ್ಯೋತ್ಸವ ತುಂಬಾ ದಿವಸಕ್ಕೆ ಮುಂಚೆ ಈ ತರ ಒಂದ್ಸತಿ ನಡೀತು, ಆಮೇಲೆ ಇಲ್ಲ ಇವಾಗಲೇ ಹೆಮ್ಮೆ ಆಗ್ತದೆ. ಚೆನ್ನಾಗಿ ನಡೀತಾ ಇದೆ ಕನ್ನಡ ರಾಜ್ಯೋತ್ಸವ, ಇದು ಫಸ್ಟ್ ಟೈಮ್ ಚೆನ್ನಾಗಿ ನಡೀತಾ ಇದೆ, ಅದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಕನ್ನಡಿಗರು ಒಂದಾಗಿರ್ಬೇಕು, ಮತ್ತೆ ಇದು ಎಲ್ಲ ಒಗ್ಗಟ್ಟಾಗಿದ್ದು ವರ್ಷ ವರ್ಷ ಚೆನ್ನಾಗಿ ನಡೀಬೇಕು. ಕನ್ನಡ ನೀವು ಮುಂಚೆ ನೋಡಿದ್ಕೋ ಇವತ್ತಿಗೂ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಜೀವಂತವಾಗಿದೆ ಅನ್ಸುತ್ತಾ? ತುಂಬಾ ಬದಲಾವಣೆ ಬಂದಿದೆ ಈಗ. ಅದೇ ಒಂದು ಹೆಮ್ಮೆ ಅಂದರೆ ಇಲ್ಲಿ ದಾಸರಳ್ಳಿನಲ್ಲಿ ತುಂಬ ಇದೇ ಫಸ್ಟ್ ಟೈಮು ಚೆನ್ನಾಗಿ ಮಾಡ್ತಾ ಇರೋದು, ಎಲ್ಲ ಒಟ್ಟಿಗೆ ಇದ್ದು ಮಾಡಬೇಕಂತ ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.